ಬಂದ್ಲು, ಶುರುವಾಯ್ತು ರಾಮಾಯಣ. ಬಾವಾ ಇವತ್ ಯಾವ ಕೇಸ್ ತಂದಳೆ ಶೂನೆ ಬಸುಲಿಂಗ, ಯಾರು ಗೊತ್ತೋ ಇವತ್ತು? ಅಪ್ಪ ನಿನ್ನ ಡ್ಯಾಡಿ ಅಂತ ಕರಿಬೇಕಾ ಇಲ್ಲ ಸುಣ್ಣ ಗೋಡೆ ಅಂತ ಕರಿಬೇಕಾ? ಲವ್ವ ನಿನ್ನ ಉಡ್ಸುತ್ತಕ್ಕೆ ಏನಾರು ಕರಿ. ನಿನ್ನ ಅಂತದೇನಾಯ್ತು ಹೇಳಿಗೆ ಯಾಕವ್ವ? ಸಾಯಿ ಮಾತು ಯಾಕೆ ಆಡಿಯ ಚಿಂತನ್ ಸಾಕಿವ್ನಿ ಯಾಕೆ ಸಾಯಿ ಮಾತು? ಅಂತದ್ದೇನಾಯ್ತು ಹೇಳು. ಅಪ್ಪಯ್ಯ ನನ್ ದಿನ ಕಾಲೇಜ್ಗೆ ದಾರಿಲಿ ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ನಿಂತಿದ್ದಾವಲ್ಲ ಗಂಡ ಇದ್ಲು ಅವೆಲ್ಲ ನನ್ನ ಓಡಿ ಏನಂತಾರೆ ಗೊತ್ತಪ್ಪಯ್ಯ? ಏನಂದ್ರ ಅವರು ಹೇಳೋ ಅವಶ್ಯ ನನ್ನ ತಾಯಿ ನನ್ ನೋಡಿ ಹಾರಾಡ್ತಾರೆ ಕಣಪ್ಪಯ್ಯ. ಏನಂತ? ಸುತ್ತಮುತ್ತ ಯಾರು ಇಲ್ಲ ನಾನಲ್ಲಿ ಪ್ರೇ ಬಾರಿ ಸಂದಿಗೆ ಯಾವಾಗ್ಲೂ ನನ್ನ ಸಂದಿಗ್ ಬಾ ಸಂದಿಗ್ ಬಾ ಅಂತ ಕರೀತಾರೆ ಅಪ್ಪಯ್ಯ. ಅಲ್ಲ ಕಣವ ಮಗಳ ಅವ್ರಂಗ್ ಕರೀತಾ ಇದ್ರೆ ನನಗೆ ಹೆಂಗಾಯ್ತದೆ ಗೊತ್ತಾ ಅಪ್ಪಯ್ಯ? ಹೆಂಗಾದದವ ನಿನ್ಗೆ ನನ್ನ ತಾಯಿ? ಎತ್ತಿ ಎತ್ತಿ ಕುಲುತಂಗ ನಿನ್ಗೆ ಎತ್ತಿ ಎತ್ತಿ ಕೂತ್ಕಾರೆ ನನ್ಗೆ ಹೆಂಗಾಯ್ತದೆ ಗೊತ್ತವ ಅಪ್ಪಯ್ಯ? ನಾನು ಹಸಿ ಮರಕ್ಕೆ ಆಗತ್ತೆ ಅನ್ಕೊಂಡಿದ್ದೆ, ಒಣಗಿರೋ ಮರಕ್ಕೂ ಆಯ್ತದ? ಆಯ್ತದೆ ಆಯ್ತದೆ. ನಿನ್ನ ಉಡ್ಸು ತಪ್ಪಿಗೆ ಬಿಸಿ ಕೆಂಡವ ಎದೆ ಮೇಲೆ ಸುರ್ಕಂದಂಗ ಆಯ್ತದೆ. ಅದ್ಯಾಕಪ್ಪಯ್ಯ? ಅಲ್ಲ ಕಣವ ಅವೇನೋ ಕೋತ್ ಕೆಂಡ ಕುಡ್ಸಿಗೆ ಕುಡ್ದು ಬಿಟ್ಟು ನಿಂತವ್ರೆ ಹಬ್ಬ ಮಾಡವ್ರೆ ನೀನ್ ಅವ್ರ ಹೆಂಗ ಕಣ್ಣು ನೋಡ್ಕೊಲಿ ಬಿಡು. ನೀನ್ ಯಾಕೆ ಅವ್ರ ಕಣ್ಣು ನೋಡಿಯ? ಅಷ್ಟೇ ಬೇಡ, ಏಳು ಗಂಟೆ ಕೇಳು. ಸಂಧಿ ಕರ್ದಾರ ಅವ್ರ ಹಂಗಾರ ಮಾಡ್ಕೊಲಿ ಕೋತ್ ಕೆಂಡ ಕುಡ್ದಿರ್ತೇವೆ ಹಬ್ಬ ಇವತ್ತು. ನೀನ್ ಯಾಕೆ ಹೋದ್ಯ? ನಿನ್ ಪಾಡು ನೀನು ಕೆಲ್ಸಕ್ಕೆ ಹೋಗ್ಬೇಕು, ನೆಲ ನೋಡ್ಕೋಬೇಕು, ನೆಲ ನೋಡ್ಕೊ ಬರ್ಬೇಕು. ಕುಣ್ಕರ ಕುಣ್ಕಲಿ ಅಷ್ಟೇ ಬೇಡ, ಚಡ್ಡಿ ಬಿಟ್ಟು ಕುಣ್ದಾರೆ ಕುಣಿಲಿ ಬಿಡು. ಅದ ಬಿಟ್ಬಿಟ್ಟು ಸಂಕ್ರಾಂತಿ ಹಬ್ಬದಲ್ಲಿ ಓರಿ ನಿಲ್ಸ್ದಾಗ ನೀನೇ ನಿಂತ್ಬಿಟ್ಟು ಡ್ರೆಸ್ ಹಾಕಂದಿ. ಇನ್ನೇನವ ಮಾಡೋರು ನೂಲಿ ಬೇಡ ತಾಯಿ, ಕಣ್ಣು ಆರಿಸ್ತಾರೆ ಸಂಧಿಗೂ ಕರೀತಾರೆ. ಅಪ್ಪಯ್ಯ ನಾನು ನಿನ್ ಮಗಳು ಕಣಪ್ಪಯ್ಯ, ನೋಡು ನೀನ್ ಏನಾದ್ರು ಆತರ ಮಾತಾಡ್ರೆ ಅವ್ರ ಹಂಗ ಆದ್ರೆ ನನ್ಗೆ ಹೆಂಗಾಗುತ್ತೆ ಗೊತ್ತಾ? ನಾನೇನ್ ಸುಮ್ನೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನನ್ನ ಮಗಳಲ್ಲೂ ನೀನು ಮತ್ತೆ ಅವ್ರ ಕಣ್ಣು ಹಾರಿಸ್ತಾ ಇದ್ರೆ ನನಗೆ ಇನ್ನೇನೋ ಹಾರಿಸ್ಬೇಕು ಅನ್ಸುತ್ತೆ. ಏನ್ ಹಾರಿಸ್ಬೇಕು ಅಂತದವ ನಿನ್ಗೆ? ಕಣ್ಣು ಬಾಯಿ ಎಲ್ಲ ಹಾರಿಸ್ಬೇಕು. ನೀನು ಕಣ್ಣು ಬಾಯ ಆರ್ಸು, ನೀನ್ ಆರ್ಸುತ್ ನಿಂತ್ಕಂಡ್ರೆ ಅವರು ಬಾರ್ಸುತ್ ನಿಂತ್ಕತ್ತಾರೆ ನಾಗರಿಕಯ್ಯ. ಅದ್ರಲ್ಲೂ ನಮ್ಮೂರಲ್ಲಿ ಬಡಿ ಹೈಕ್ಳು ಜೋರು. ಆದ್ರೆ ನಾನು ಆಮೇಲೆ ತಲೆ ಮೇಲೆ ಬಟ್ಟೆ ಹಾಕಂದು ತಿರುಪ್ತಿಗೆ ಹೋಗ್ಬೇಕಾಯ್ತದೆ. ನಿನ್ ಉಡ್ಸು ತಪ್ಪೆ, ಉಡ್ಸು ತಪ್ಪೆ, ಉಡ್ಸು ತಪ್ಪೆ ಅಂತ ಯಾಕೆ? ಏನ್ ಯಾರು ಹುಟ್ಟಿಸ್ಬಾರ್ದ್ರೆ ನೀನ ಉದುರಿಸ್ಬಿಟ್ಟಿದ್ಯಾ ಕುದ್ರೆ? ನಿನಗೆ ಅದಕ್ಕೆ ಏನು ಗೊತ್ತಾಗಲ್ಲ ಅನ್ನೋದು ಕಣಪ್ಪಯ್ಯ. ಅಪ್ಪಯ್ಯ ಈಗ ಆಕಾಶದಲ್ಲಿ ಗುಡುಗು ಮಿಂಚು ಬಂದ್ರೆ ಏನಂತ ಅರ್ಥ? ಮಳೆ ಬರ್ತದೆ ಅಂತ ಅರ್ಥ. ಅದೇ ಒಂದ್ ಎಮ್ಮೆ ಗೂಟ ಕಿತ್ತರೆ ಏನಂತ ಅರ್ಥ? ವೀಟು ಬಂದದೆ ಅಂತ ಅರ್ಥ. ಹಂಗೆ ಕಣಪ್ಪಯ್ಯ ನೋಡು, ಒಂದ್ ಹೆಣ್ಣು ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಂಡು ಸ್ನೋ ಪೌಡರ್ ಹಚ್ಕೊಂಡು ಮನೆಯಿಂದ ಬೀದಿಗೆ ಬೀದಿಯಿಂದ ಮನೆಗೆ 20 ಸತಿ ಓಡಾಡ್ತಾಳೆ ಅಂದ್ರೆ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಅಂತ ಅರ್ಥ. ನೀನಿಗೋ ಬಿಸಿ ರಕ್ತ ಎಲ್ಲ ತಣ್ಣಗ ಕೂತೈತೆ, ನಮ್ ಬಾಧೆ ನಿನಗ ಅರ್ಥ ಆಗಲ್ಲ. ನಮ್ಮವ್ವ ಇದ್ದಿದ್ರೆ ನಮ್ಮವ್ವನಿಗಾದ್ರೂ ಹೇಳ್ಕೋಬಹುದಾಗಿತ್ತು. ನೀ ಮೇಲಕ್ಕೋಗಿ ನಮ್ಮವ್ವ ಕೆಳಗಡೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಎಷ್ಟು ಬೇಗ ನಮ್ಮವ್ವನ್ ಕಳಿಸ್ಬಿಟ್ಟೆ ಅಪ್ಪಯ್ಯ, ನಂಗೆ ಅದೆಲ್ಲ ಗೊತ್ತಿಲ್ಲ. ನೋಡು ಬೇಸಿಗೆಗಾಲ ಮಳೆಗಾಲ ಹೆಂಗೋ ತಡ್ಕೊಂಡೆ, ಈಗ ಡಿಸೆಂಬರ್ ಚಳಿಗಾಲ ನಮ್ ಕೈ ತಡ್ಕೊಳಕ್ ಆಗಕ್ಕಿಲ್ಲ. ನಂಗೆ ನೀ ಬೇಗ ಮದ್ವೆ ಮಾಡು. ನೀ ಮೌನ ಈಗ ಮದುವೆ ಮಾಡುವ ಗಂಡು ಯಾರು ನಿಂತಿದ್ರು? ನಂಗೆ ಗೊತ್ತಿಲ್ಲ, ಇಲ್ಲೇ ಯಾರಾದ್ರೂ ಖಾಲಿ ಇದ್ರೆ ಕೇಳು. ಕುರಿಯಣ್ಣ ಕುಡ್ಸಾಮಣ್ಣ ಹೇಳಿವ್ನಿ, ಅವನು ಬರ್ತಾನೆ ಮಾಡ್ಕೆತ್ತರೆ ತಡ್ಕೋ.